ಪ್ರವೀಕ್ಷಕರೇ ನಮಸ್ಕಾರ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಅಕ್ಕರೆಯ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಸಹೃದಯರೇ, ಶಾಂತಿ, ಪ್ರೀತಿ, ಸತ್ಯ, ಅಹಿಂಸೆ ಮತ್ತು ಸಮಾನತೆಯ ಅಡಿಗಳ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂದು ಜಗತ್ತಿಗೆ ಶಾಂತಿ ದೂತರಾಗಿ ಕಂಡವರಲ್ಲಿ ಭಗವಾನ್ ಬುದ್ಧರು ಅಗ್ರಗಣ್ಯರು. ಭಗವಾನ್ ಬುದ್ಧನ ಅನೇಕ ವಿಚಾರಗಳನ್ನು ಕುರಿತು, ಅವರ ಜೀವನ ಮಾರ್ಗ ಸಂದೇಶಗಳನ್ನು ಕುರಿತು ಇಂದು ನಮ್ಮೊಂದಿಗೆ ತಮ್ಮ ಮಾತುಕತೆಯನ್ನು ಹಂಚಿಕೊಳ್ತಿದ್ದಾರೆ ನಾಡಿನ ಹಿರಿಯ ಪ್ರಸಿದ್ಧ ಸಾಹಿತಿಗಳಲ್ಲೊಬ್ಬರಾದ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು. ಪ್ರಸ್ತುತ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಉಪಾಸಕರಾದ ಶ್ರೀ ಚಿನ್ನಸ್ವಾಮಿ ಅವರೊಂದಿಗೆ ಇಂದಿನ ಮಾತುಕತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ನಾವು ಅನೇಕ ರೀತಿಯಾದಂತಹ ಸಮಸ್ಯೆಯ ಸುಳಿಗಳಲ್ಲಿ ಸಿಕ್ಕಾಕೊಂಡಿರುವಾಗ ಬುದ್ಧ ಹುಟ್ಟದೇ ಇದ್ರೆ ಏನಾಗ್ತಿತ್ತು, ಏನಾಗಬಹುದಾಗಿತ್ತು ಅನ್ನುವಂತ ಸಂಶಯ ಅಥವಾ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಕಾಡುತ್ತೆ. ತಮ್ಗೆ ಏನನ್ಸುತ್ತೆ ಸರ್? ಬಹಳ ಒಳ್ಳೆ ಪ್ರಶ್ನೆ ಹಾಕಿದ್ರಿ. ಬುದ್ಧ ಹುಟ್ಟದಿದ್ರೆ ಏನಾಗ್ತಿತ್ತು ಅಂತಂದ್ರೆ, ಜಗತ್ತಿಗೆ ಇವತ್ತು ದಕ್ಕಿರುವ ಅರಿವು, ವಿಸ್ಡಮ್ ಅಂತ ಏನು ಹೇಳ್ತೀವಲ್ಲ, ಅದು ಅಪೂರ್ಣವಾಗ್ತಿತ್ತು ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ತುಂಬ ವೈಚಾರಿಕವಾದಂಥ ಮನುಷ್ಯ ಕೇಂದ್ರಿತವಾದ ಒಂದು ಆಲೋಚನಾ ಕ್ರಮ, ಸುಸಂಬದ್ಧವಾದ ಆಲೋಚನಾ ಕ್ರಮ ಬೆಳೆಸಿದವನೇ ಬುದ್ಧ. ಆನಂತರ ಬಂದಂಥ ಎಲ್ಲ ಚಿಂತನೆಗಳು ಕೂಡ ಅವನು ಬುದ್ಧನ ಚಿಂತನೆಗಳ ಆಧರಿಸಿವೆ ಮುಂದುವರಿರ್ತವೆ ಅಂತ ಅನ್ಸುತ್ತೆ. ಅದಕ್ಕೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಇಂಥ ಒಂದು ಮಹತ್ತಾದ ಚಿಂತನೆಯನ್ನು ಕೊಟ್ಟಂತ ಬುದ್ಧ ನಿಜವಾಗ್ಲೂ ಜಗತ್ತಿಗೆ ಸದಾಕಾಲಕ್ಕೂ ಅನಿವಾರ್ಯ ಅಂತ ಅನ್ಸುತ್ತೆ. ವೈಚಾರಿಕ ಮತ್ತು ವೈಜ್ಞಾನಿಕ ಮನೋದೃಷ್ಟಿ ಉಳ್ಳಂತಹ ಚಿಂತನೆಗಳನ್ನ ಕೊಟ್ಟಂತದ್ದು. ಸರ್, ಅವರ ಮೂಲ ಜೀವನವನ್ನು ನೋಡಿದಾಗ ಅವರೊಬ್ಬ ಮಹಾರಾಜರ ವಂಶಸ್ಥರು, ಕಪಿಲವಸ್ತಿನ ಸಾಖ್ಯ ವಂಶಸ್ಥರು, ರಾಜ ವೈಭೋಗದಿಂದ ಮೆರೆಯಬಹುದಾಗಿದ್ದಂತ ಬುದ್ಧರು ಅಂಥ ಒಂದು ವೈಭೋಗವನ್ನು ತ್ಯಜಿಸಿ ಸತ್ಯಾನ್ವೇಷಣೆಗೆ ಮುಂದಾಗ್ತಾರೆ. ಅದರ ಅನಿವಾರ್ಯ ಏನಿತ್ತು ಮತ್ತೆ ಸಿದ್ಧಾರ್ಥ ಬುದ್ಧನಾದ ಬಗ್ಗೆ ಹೇಗೆ ಸರ್? ಸಿದ್ಧಾರ್ಥ ತಾವು ಹೇಳಿದಾಗೆ ಮಹಾರಾಜನ ಮಗ, ಅವನು ಒಳ್ಳೆಯ ಜೀವನ ಮಾಡಬಹುದಾಗಿತ್ತು. ಆದರೆ ಬಹಳ ಅವರ ತಂದೆ ಕೊಟ್ಟಂತ ತುಂಬಾ ಅದ್ಧೂರಿಯಾದ ಜೀವನವನ್ನೇ ಕಳೆಯುವಾಗ ಜಗತ್ತು, ಹೊರ ಜಗತ್ ಏನಿದೆ ಅಂತ ಆತನಿಗೆ ಗೊತ್ತು ಮಾಡಿರ್ಲಿಲ್ಲ ತಂದೆ. ಆ ಹೊರ ಜಗತ್ತನ್ನು ನೋಡಕ್ ಪ್ರಯತ್ನ ಪಟ್ಟಾಗ ಕಥೆಗಳಲ್ಲಿ ಬರುವ ಹಾಗೇನೆ ಸಿದ್ಧಾರ್ಥನಿಗೆ ಒಬ್ಬ ಮುದುಕ ಕಾಣಿಸ್ಕೊಳ್ತಾನೆ. ಮುಪ್ಪು ಅಂದ್ರೆ ಏನು ಗೊತ್ತಿರಲಿಲ್ಲ ಆಗ. ಆಮೇಲೆ ಒಬ್ಬ ರೋಗಿ ಕಾಣಿಸ್ಕೊಳ್ತಾನೆ, ಇನ್ನೊಂದು ದಿನ ಒಂದು ಸಾವನ್ನ ನೋಡ್ತಾನೆ. ಸೊ ಇದೆಲ್ಲ ಯಾಕಿದೆ, ಇದು ದುಃಖ, ಜಗತ್ತಿನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಆಗ ಅದರ ಅನ್ವೇಷಣೆಗೆ ತೊಡಗ್ತಾನೆ. ಇದು ಪ್ರಚಲಿತವಾದ ಒಂದು ಕಥೆ. ಇನ್ನೂ ಒಂದು ಥಿಯರಿಯ ಪ್ರಕಾರ, ಬುದ್ಧ ರಾಜನ ಮಗನಾಗಿದ್ದಾಗ ಅವನು ಪ್ರೌಢಾವಸ್ಥೆಗೆ ಬಂದಾಗ ಶಾಕ್ಯರಿಗೂ ಮತ್ತು ಕೋಲಿಯರಿಗೂ ಒಂದು ನೀರಿನ ವ್ಯಾಜ್ಯ, ನದಿಯ ನೀರಿನ ವ್ಯಾಜ್ಯ ಶುರುವಾಗತ್ತೆ. ಆಗ ಅವರಿಬ್ಬರ ಮಧ್ಯೆ ಸಂಧಾನಕ್ಕೋಸ್ಕರ ಸಿದ್ಧಾರ್ಥ ಪ್ರವೇಶ ಮಾಡ್ತಾನೆ. ಮತ್ತೆ ಅಲ್ಲಿ ಶಾಂತಿಯನ್ನು ಬಯಸಿ ಮತ್ತು ಯುದ್ಧ ವಿರೋಧಿಯಾಗಿ ಮಾತಾಡಿ ಅದಾಗ ಅವನಿಗೆ ಗಡೀಪಾರಾಗ್ತಾನೆ ಮತ್ತೆ ಅಲ್ಲಿಂದ ಹೋಗ್ತಾನೆ ಅಂತಲೂ ಒಂದಿದೆ. ಅಂದ್ರೆ ಸಿದ್ಧಾರ್ಥ ಹೊರ ಜಗತ್ತನ್ನು ನೋಡಿದಾಗ ಇಲ್ಲಿ ಅಪಾರ ದುಃಖ ಇದೆ, ಇದಕ್ಕೆ ಕಾರಣ ಕಂಡಿಡಿಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವನು ತನ್ನ ಆಗತಾನೆ ಹುಟ್ಟಿದ್ದ ಮಗುವನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಸತ್ಯವನ್ನು ಹುಡುಕಕ್ಕೆ ಹೋಗ್ತಾನೆ, ದುಃಖಕ್ಕೆ ಕಾರಣಗಳನ್ನು ಕಂಡುಕೊಳ್ಳಕ್ಕೆ ಹೋಗ್ತಾನೆ. ಅಂದ್ರೆ ಇವತ್ತು ನಾವು ಆ ಎಳೆಯನ್ನ ಹಿಡಿದು ನೋಡಿದಾಗ ಏನ್ ಇವತ್ತು ಭೋಗ ಜೀವನವನ್ನ ಅಪ್ಕೊಳ್ಳೋದಕ್ಕೆ ಹೊರಟಿದ್ದೀವಿ, ಅದರಿಂದ ಹೊರಗೆ ಬಂದು ನಿಜವಾದ ಜೀವನವನ್ನ ನೋಡ್ಬೇಕು, ನಿಜವಾದ ಜೀವನನ ಅನುಭವಿಸ್ಬೇಕು ಅನ್ನೋ ಸಂದೇಶ ಬುದ್ಧನ ಜೀವನದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ನಿಜವಾದ ಜೀವನ ಅಂದ್ರೆ ನಾವು ಬುದ್ಧನನ್ನ ತಿಳ್ಕೊಳಕ್ ಶುರು ಮಾಡಿದ್ರೆ ನಮ್ಗನ್ಸೋದು, ಈಗ ನಾವು ಜೀವನ ಅಂದ್ರೆ ಏನ್ ತಿಳ್ಕೊತೀವಿ, ತಿಳ್ಕೊಂಡಿದೀವಿ, ಅದು ಹುಸಿ ಅನ್ಸುತ್ತೆ, ಇದು ಭ್ರಮೆ ಅನ್ಸುತ್ತೆ.
ಅಸತ್ಯಗಳನ್ನು ತಿಳಿದ ಮೇಲೆ ಹೌದು ಇದು ಯಾವುದು ನಿಜ ಅಲ್ಲ, ಅವಾಗ ಮನುಷ್ಯ ಹಂಬಲ್ ಆಗ್ತಾನೆ ಅನ್ಸುತ್ತೆ. ನನಗೆ ಬುದ್ಧನ ಮುಖ್ಯ ಚಿಂತನೆಗಳು ಮೂರು ಲಕ್ಷಣಗಳನ್ನು ಹೇಳ್ಬೋದು. ಒಂದು ಅನಿಚ್ಛ, ಇನ್ನೊಂದು ಅನರ್ಥ ಮತ್ತು ದುಃಖ. ಈ ಮೂರು ನೆಲೆಗಳಲ್ಲಿ ತನ್ನ ಚಿಂತನೆಯನ್ನು ಹರಿಸ್ತಾನೆ. ಅನಿಚ್ಛ ಅಂದ್ರೆ ಯಾವುದೂ ಶಾಶ್ವತವಲ್ಲ, ಸದಾ ಬದಲಾಗ್ತಿರುತ್ತೆ, ಪ್ರತಿಯೊಂದು ಬದಲಾಗುವ ಗುಣವನ್ನು ಹೊಂದಿರುತ್ತೆ ಅಂತ. ಅನರ್ಥ ಅಂದ್ರೆ ಆತ್ಮವಿಲ್ಲದಿರುವುದು, ಯಾವುದಕ್ಕೂ ಆತ್ಮ ಅಂತೂ ಇಲ್ಲ ಅಂತ. ಇನ್ನು ದುಃಖ, ದುಃಖವೇ ಸ್ಥಾಯಿಯಾದದ್ದು ಅಂತ. ಅದಕ್ಕೆ ಅದನ್ನ ಕುರಿತು ಸಾಕಷ್ಟು ಚಿಂತನೆಗಳನ್ನು ಬುದ್ಧ ನೀಡಿದ್ದಾನೆ. ಇದನ್ನು ಆ ಕಾಲದ ಜನ ಅಥವಾ ಈಗಲೂ ಸಹ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ಅಷ್ಟು ಸುಲಭವಾಗಿ ಒಪ್ಕೊಳ್ಳಕ್ಕಾಗದೇ ಇರೋದು ಕಾರಣಗಳು ಇವೆ. ಯಾಕೆ ಅಂದರೆ ಸಾಮಾನ್ಯವಾದ ನಂಬಿಕೆ ಏನು ಅಂದರೆ ಈ ಜಗತ್ತು ಯಾರಿಂದಲೋ ಸೃಷ್ಟಿಯಾಗಿದೆ, ಮತ್ತು ಇನ್ನು ಯಾರೋ ಒಬ್ಬ ನಿಯಂತ್ರಕ ಇದ್ದಾನೆ, ಒಬ್ಬ ನಿಯಾಮಕ ಇದ್ದಾನೆ, ಅದರಿಂದ ನಾವೆಲ್ಲರೂ ಕೇವಲ ಒಂದು ನಿಮಿತ್ತ ಮಾತ್ರ. ಈ ರೀತಿಯ ಆಲೋಚನೆಗಳನ್ನೇ ತುಂಬಿರುವ ಎಲ್ಲ ಬೇರೆ ಧರ್ಮಗಳು ದೇವರನ್ನು ಅವಲಂಬಿಸಿರುವ ಧರ್ಮಗಳೆಲ್ಲೋ ಹೀಗೇನೆ ಹೇಳ್ತಾರೆ. ಆದರೆ ಬುದ್ಧ ದೇವರ ಬಗ್ಗೆ ಏನು ಹೇಳಿಲ್ವಲ್ಲ, ಸೊ ದೇವರನ್ನು ಅವಲಂಬಿಸಿಲ್ಲ. ಆದ್ದರಿಂದ ಅವನು ತುಂಬ ರೀಸನಿಂಗ್ ಬಹಳ ಕಾರಣ ನೀಡ್ತಾ, ಲಾ ಆಫ್ ಕಾಸೇಷನ್ ಅಂತ ಏನು ಹೇಳ್ತೀವಿ ನೋಡಿ, ಅದು ಆಗಲೇ ಅದು ವೈಜ್ಞಾನಿಕ ಅನ್ನಿಸ್ಕೊಳ್ಳೋದು ಯಾಕೆ ಅಂದರೆ ಈ ಕಾರಣಗಳಿಂದಾಗಿ. ಯಾರಾದರೂ ದೇವರು ಇದ್ದಾನೆ ಅಂತ ಕೇಳಿದ್ರೆ ಬುದ್ಧ ಅದಕ್ಕೆ ನನಗೆ ಗೊತ್ತಿಲ್ಲ ಅಂತಲೇ ಹೇಳೋದು. ಅದಕ್ಕೆ ತುಂಬ ಬಲವಂತ ಮಾಡಿದ್ರೆ ನಿಮ್ಮ ತಂದೆ ದೇವರು ನೋಡಿದ್ರ ಅಥವಾ ನಿಮ್ಮ ಅಜ್ಜ ದೇವರು ನೋಡಿದ್ರ ಇಲ್ಲ ಅನ್ನೋ ಉತ್ತರ. ಅದಕ್ಕೆ ನಿನ್ನ ಯಾಕೆ ತಲೆ ಕೆಡಿಸ್ಕೋತೀನಿ, ಪರಂಪರೆ ನಿಮ್ಮ ಬದುಕಿನಲ್ಲಿ ಬಂದಿಲ್ಲ ಅಂದ್ಮೇಲೆ ಅದರ ಒಳಗು ನಿನಗೆ ಸಿಕ್ಕಿಲ್ಲ. ಮತ್ತು ಮುಂದುವರೆದು ನೀವು ಸಮುದ್ರದ ದಂಡದಲ್ಲಿ ದಡದಲ್ಲಿ ಮರಳಿನ ಕಣಗಳನ್ನು ಎಣಿಸಿದ್ದೀರಾ ಅಂತ ಕೇಳ್ತಾರೆ. ಅದು ಇಲ್ಲ, ಸಾಧ್ಯ ಇಲ್ಲ. ಹಾಗೆ ದೇವರನ್ನು ನೋಡಕ್ ಸಾಧ್ಯ ಇಲ್ಲ, ಅದಕ್ಕೆ ತಲೆ ಯಾಕೆ ಕೆಡಿಸ್ಕೋತೀರ. ಈ ರೀತಿಯ ಒಂದು ತುಂಬಾ ರೀಸನಿಂಗ್ ಇರುವಂತ ಉತ್ತರಗಳನ್ನು ಕೊಡ್ತಾರೆ, ಮತ್ತು ಕನ್ವಿನ್ಸ್ ಮಾಡ್ತಾರೆ ಎಲ್ಲರಿಗೂ. ಹಾಗಾಗಿ ಅವರ ಆಲೋಚನೆಗಳು ಒಪ್ಕೊಳ್ಳೋಂಗೆ ಕಾಣಿಸ್ತದೆ. ಅದನ್ನ ನಾವು ವಿವರವಾಗಿ ತಿಳ್ಕೋಬೇಕಷ್ಟೇ. ಆಗಲೇ ಹೇಳಿದೆ ನಾನು ಅನಿಚ್ಛ ಅಂತ, ಬದಲಾವಣೆ ಎಲ್ಲ ಯಾವುದೂ ಕೂಡ ಶಾಶ್ವತ ಅಲ್ಲ. ಹಾಗೆಯೇ ಚಿತ್ತ, ಚಿತ್ತವು ಹುಟ್ಟತ್ತೆ ಸಾಯುತ್ತೆ ಅಂತ ಹೇಳ್ತಾರೆ. ಈ ವೈಜ್ಞಾನಿಕವಾಗಿ ಈಗ ಈ ಮನುಷ್ಯನ ದೇಹದ ಸೆಲ್ಸ್ಗಳೇನಿವಲ್ಲ ಅದು ಒಂದು ವರ್ಷದೊಳಗೆ ಎಲ್ಲ ನಾಶವಾಗಿ ಮತ್ತೆ ಹುಟ್ಟುತ್ತೆ. ಹಾಗೆ ಚಿತ್ತವು ಸಮುದ್ರದ ಅಲೆಗಳ ಹಾಗೆ ಅದು ಹುಟ್ಟುತ್ತೆ ಮತ್ತು ಸಾಯುತ್ತೆ. ಹಾಗೆ ಈ ಸತ್ಯಗಳನ್ನು ಆಗಲೇ ಹೇಳಿದವನು ಬುದ್ಧ. ಆಮೇಲೆ ಅನರ್ಥ ಅಂದರೆ ಆತ್ಮ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸರಳವಾಗಿ ಈ ತುಂಬ ಸಂಕೀರ್ಣವಾದಂಥ ನಂಬಿಕೆಗಳನ್ನು ಬಿಡಿಸಿದ್ದಾರೆ ಅಂತಂದರೆ ಜನಕ್ಕೆ ಇದು ಇಲ್ಲ, ಇದು ಕಷ್ಟ ನಂಬೋದು, ಆತ್ಮ ಇಲ್ಲ ಅಂತ ಹೇಗೆ ಹೇಳ್ತೀರಿ. ಆದರೆ ಅವರ ತರ್ಕ ನೋಡಿ ಎಷ್ಟು ಶುದ್ಧವಾಗಿದೆ ಮತ್ತು ಒಪ್ಕೊಳ್ಳೋ ಆಗಿದೆ ಅಂತಂದರೆ ಒಂದು ರಥದ ರೂಪಕದ ಮೂಲಕ ಹೇಳ್ತಾರೆ. ಒಂದು ರಥ ಚಕ್ರ ಇರುತ್ತೆ, ಒಂದು ಅಚ್ಚು ಇರುತ್ತೆ, ನೊಗ. ಇದರಲ್ಲಿ ಯಾವುದನ್ನ ರಥ ಅಂತ ಕರಿತೀರಾ? ಅದು ಅಚ್ಚು, ಚಕ್ರಗಳು, ನೊಗವು, ಅದೆಲ್ಲ ಸೇರಿ ಒಂದು ರಥ ಆಗಿದೆ. ಹಾಗೆಯೇ ಮನುಷ್ಯನು ಕೂಡ ಈ ಕಾಲು, ಕೈ, ಕಣ್ಣು, ಮೂಗು, ಹೀಗೆ ಎಲ್ಲ ಸೇರಿಯೇ ಒಬ್ಬ ಮನುಷ್ಯ. ಹಾಗೆ ಅದರಿಂದ ಆಲ್ ಕಾಂಪೌಂಡ್ ಥಿಂಗ್ಸ್ ಲ್ಯಾಕ್ ಆತ್ಮ ಅಂತ, ಎಲ್ಲ ಎರಡು ಸಂಯೋಜನೆಗೊಂಡಂತ ವಸ್ತುಗಳಿಗೆ ಆತ್ಮ ಅನ್ನೋದು ಇರೋದಿಲ್ಲ. ಸೊ ಹಾಗೆ ಅದು ಆತ್ಮ ಇಲ್ಲದೆ ಇದ್ಮೇಲೆ ಆತ್ಮದ ಜನ್ಮಾಂತರ ಅಥವಾ ದೇಹಾಂತರವೂ ಇರೋದಿಲ್ಲ. ನೋಡಿ ಎಷ್ಟು ಸರಳವಾಗಿದೆ. ಹೊಸ ವಿವೈಲ್ಜಿ ವರ್ಲ್ಸ್ ಇದರ ವಿಶಿಷ್ಟ ಆಂಟಿ ಪ್ರೋ ಎನ್ ನಿಮಗೆ ನೀಡುತ್ತದೆ ಪೋಷಣೆ, ಸುರಕ್ಷೆ, ಮಾಯಿಶ್ಚರೈಸೇಷನ್, ನಿಮಗೆ ಪೂರ್ತಿ ಕಂಟ್ರೋಲ್ ಸಿಗಲೆಂದಿದೆ. ನೀನು ಎಲ್ಲೆಲ್ಲೂ ನೀನು ನನ್ನ ಮನದಿ ನೀನು ಜಗ ಕಾಣೆನ, ನಿನ್ನ ರೂಪ ನನ್ನ ಕಣ್ಣಲ್ಲಿ ಜಗ ಕಾಣೆನ, ಎಲ್ಲೆಲ್ಲೂ ಮನಸ್ಸು ಪ್ರೀತಿ.
ಕನಸಲ್ಲು ಸ್ವೀಕರಿಸಿ ಆಕ್ಟಿಪ್ರೋನ್ನ ಪವರ್ ಆಫ್ ತ್ರೀ. ಪೋಷಣೆ, ಸುರಕ್ಷೆ, ಮಾಯಿಶ್ಚರೈಸೇಷನ್ ಪಡೆಯಿರಿ ಪೂರ್ತಿ ಕಂಟ್ರೋಲ್. ಸೌಂದರ್ಯ ನಿಮ್ಮ ಕೈಸೆರೆ, ಜಗ ತಲೆಬಾಗಿದೆ. ಆರ್ಜಿಸಿ. ಮನುಷ್ಯನೂ ಅಷ್ಟೇ, ಈ ಪಂಚಭೂತಗಳು ಅಂತ ಏನು ಕರೀತಾರಲ್ಲ, ಬೌದ್ಧ ಧರ್ಮದ ಪ್ರಕಾರ ಓನ್ಲಿ ನಾಲ್ಕು ಎಲಿಮೆಂಟ್ಸ್ ಅಂದರೆ ಭೂಮಿ, ನೀರು, ಗಾಳಿ, ಬೆಂಕಿ, ಈ ವಸ್ತುಗಳಿಂದ ಉಂಟಾದಂಥ ಮನುಷ್ಯ ಅಂತ ಹೇಳ್ತಾರೆ. ಅಂದರೆ ನಾಮ ಮತ್ತು ರೂಪ ಎರಡರ ಕಾಂಬಿನೇಷನ್, ಅದನ್ನೇ ಮೈಂಡ್ ಆ್ಯಂಡ್ ಮ್ಯಾಟರ್ ಅಂತ ಸೈನ್ಸ್ನಲ್ಲಿ ಹೇಳ್ತಾರೆ. ಸೊ ಇವೆರಡರ ಕಾಂಬಿನೇಷನ್ನೇ ಮನುಷ್ಯ. ಅದಕ್ಕೆ ಬುದ್ಧರು ಒಂದು ಬಹಳ ಒಳ್ಳೆಯ ಉದಾಹರಣೆಯಿಂದ ಕೊಡ್ತಾರೆ. ಅದೇನು ಅಂದರೆ, ಅದು ಕುರುಡನ ಮೇಲೆ ಹೆಳವ ಕೂತ್ಕೊಂಡ ಹಾಗೆ, ಒಬ್ಬನಿಗೆ ಕಾಲಿದೆ ಇನ್ನೊಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಕಣ್ಣಿದೆ ಇನ್ನೊಬ್ಬನಿಗೆ ಕಣ್ಣಿಲ್ಲ. ಸೊ ಈಗ ಮನಸ್ಸು ನಮ್ಮನಿಗೆ ನಿರ್ದೇಶನ ನೀಡುತ್ತೆ, ನೀವು ತಿನ್ನು, ನೀನು ತಿನ್ನು ಅಂದಾಗ ದೇಹ ತಿನ್ನುತ್ತೆ. ನಾಮಕ್ಕೆ ಅಂದರೆ ಮನಸ್ಸಿಗೆ ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಇದೆ, ಆಲೋಚನೆ ಮಾಡೋಕ್ಕೆ. ರೂಪಕ್ಕೆ ಅದು ಅದನ್ನು ಕ್ರಿಯೆ ಮೂಲಕ ತೋರ್ಪಡಿಸುತ್ತೆ. ಸೊ ಹೀಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಎರಡೂ ಸೇರಿದಿದ್ರೆ ಚಲನೆಯೇ ಇರೋದಿಲ್ಲ. ಸೊ ಇದು ಕಾಂಬಿನೇಷನ್ ಆಫ್ ಥಿಂಗ್ಸ್, ಆದ್ದರಿಂದ ಹಾಗೆಯೇ ಅದು ನಾಶವಾಗುತ್ತೆ. ಅದಕ್ಕೆ ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಂತ ಇಲ್ಲ, ಸೆಲ್ಫ್ ಇಲ್ಲ ಅನ್ನೋದಕ್ಕೆ ಇಷ್ಟು ಮಟ್ಟಿಗೆ ತರ್ಕಬದ್ಧವಾದ ಉತ್ತರ ಕೊಟ್ಟು ಸುಮ್ಮನೆ ಮಾಡ್ತಾರೆ. ಅದು ಅವ್ರು ಯಾರೂ ಇಲ್ಲ ಅನ್ನೋದೇ ಇಲ್ಲ ಅನ್ನಿಸ್ಕೊಳ್ಳೋದು. ಅಂದ್ರೆ ಅಷ್ಟರ ಮಟ್ಟಿಗೆ ವಸ್ತುಸ್ಥಿತಿಯನ್ನ ಆಧರಿಸಿದಂತ ವೈಜ್ಞಾನಿಕ ದೃಷ್ಟಿಕೋನವನ್ನ ಅಳವಡಿಸಿಕೊಂಡಂತ ಚಿಂತನೆ ಬರ್ತಿದ್ರು. ಬಹುಶಃ ಹಾಗಾಗಿನೇ ಅವರು ಸಿದ್ಧಾರ್ಥ ಬುದ್ಧನಾಗಿ ಅನೇಕ ಆ ತರದ ಘಟ್ಟಗಳನ್ನ ಮೀರಿ ನಮ್ಗೆ ಇವತ್ತು ಪ್ರಸ್ತುತ ಆಗ್ತಾರೆ ಅಂತ. ಇನ್ನು ಅವರ ಬದುಕಿನ ಬಹಳ ಮುಖ್ಯವಾದಂತಹ ಚಿಂತನೆಗಳು ಸರ್, ಸಂದೇಶಗಳ ಬಗ್ಗೆ ತಿಳಿಸಿಕೊಡಿ. ಬಹಳ ಮುಖ್ಯವಾದ ಸಂದೇಶಗಳು ಈ ಮೂರು ವಿಷಯಗಳ ನೆಲೆಯಲ್ಲೇ ನಾ ಹೇಳಿದ್ನಲ್ಲ. ಹೀಗೆ ಆತ್ಮದ ಬಗ್ಗೆ ಆಯಿತು, ದುಃಖವನ್ನು ಕುರಿತು ಅವರು, ಅದು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬುದ್ಧ. ಅಂದರೆ ಬಹಳ ಜನ ಇದನ್ನು ದುಃಖವನ್ನೇ ಕುರಿತು ಯೋಚನೆ ಮಾಡುತ್ತೆ, ಈ ಧರ್ಮ ಇದು ಬದುಕಿಗೆ ವಿಮುಖವಾಗಿದೆ ಅಂತ. ಆಕ್ಚುಲಿ ಅದು ದುಃಖವನ್ನು ಕುರಿತು ಯೋಚನೆ ಮಾಡೋದು ಬದುಕನ್ನೇ ಕುರಿತು ಯೋಚನೆ ಮಾಡೋದು. ಅಂದ್ರೆ ಕತ್ತಲಿದೆ, ಕತ್ತಲು ಅನ್ನೋದು ಸತ್ಯ, ಆದ್ರೆ ಬೆಳಕು ಅದನ್ನ ತೂರಿಕೊಂಡೇ ಹೋಗ್ಬೇಕು. ಬೆಳಕನ್ನ ಕಾಣ್ಬೇಕಾದ್ರೆ ಕತ್ತಲನ್ನು ಓಡಿಸ್ಬೇಕು. ಅದಕ್ಕೆ ದುಃಖವನ್ನು ಪೂರ್ಣವಾಗಿ ಅರಿತುಕೊಳ್ಳದೆ ಸುಖದ ಅನುಭವ ಸಾಲದು, ಕಾಣಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಬುದ್ಧ ದುಃಖವನ್ನು ಕುರಿತು ದೀರ್ಘವಾದ ಆಲೋಚನೆ ನೀಡಿದ್ದಾರೆ. ದುಃಖ ಇದೆ ಜಗತ್ತಿನಲ್ಲಿ, ದುಃಖಕ್ಕೆ ಕಾರಣವಿದೆ, ದುಃಖ ಸಮುದಾಯ ಅಂತಾರೆ. ದುಃಖ ನಿರೋಧ ಇದೆ, ಅದನ್ನ ತಡೆ ಹಿಡಿಬಹುದು, ಅದಕ್ಕೆ ಪರಿಹಾರ ಇದೆ. ದುಃಖ ನಿರೋಧ ಮಾರ್ಗಗಳು ಇವೆ. ಅದಕ್ಕೆ ಅಂದ್ರೆ ಇವುಗಳನ್ನ ನಾಲ್ಕು ಆರ್ಯ ಸತ್ಯಗಳು ಅಂತ ಕರೀತಾರೆ, ಚತುರಾರ್ಯ ಸತ್ಯಗಳು ಅಂತ ಕರೀತಾರೆ. ಸೊ ಈ ಕೊನೆಯದರಲ್ಲಿ ದುಃಖ ನಿರೋಧ ಮಾರ್ಗಗಳೇನಿದೆಯಲ್ಲ ಅದರಲ್ಲಿ ಅಷ್ಟಾಂಗಗಳು ಅಂತ ಇವೆ. ಓ, ಅಷ್ಟಾಂಗ ಮಾರ್ಗಗಳನ್ನ ಪಾಲಿಸುವವರಿಗೆ ದುಃಖ ಇರೋಕ್ ಸಾಧ್ಯ ಇಲ್ಲ ಅಂತ. ಬಹುಶಃ ಬಹಳ ಪರಿಪೂರ್ಣವಾದ ಶುದ್ಧವಾದ ಜೀವನ ನಡೆಸೋಕೆ ಸಾಧ್ಯ ಅಂದ್ರೆ ಬೌದ್ಧ ಧರ್ಮದ ಪಾಲನೆಯ ಪ್ರಕಾರ ಸಾಧ್ಯ ಇದೆ. ಅಲ್ಲಿ ಮೌಢ್ಯಕ್ಕೆ ಅವಕಾಶ ಇಲ್ಲ, ಅಲ್ಲಿ ರಿಚುವಲ್ಸ್ ಇಲ್ಲ, ಅದು ಧ್ಯಾನ ಮಾತ್ರ. ಹಾಗಾಗಿ ದುಃಖ ಯಾಕೆ ಬರುತ್ತೆ ಅಂದ್ರೆ ತೃಷ್ಣೆಯಿಂದ. ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಬಹಳ ಸರಳವಾದ ಅನುವಾದ. ಆಕ್ಚುಲಿ ತೃಷ್ಣೆ ಅನ್ನೋ ಅದಕ್ಕೆ ಪಾಲಿಯ ಮೂಲ ಅರ್ಥದಲ್ಲಿ ಬಹಳ ವಿಸ್ತಾರವಾಗಿದೆ. ತೃಷ್ಣೆ ಅಂದ್ರೆ ಕ್ರೇವಿಂಗ್, ಎಲ್ಲ ನಂದು, ನನಗೆ ಬೇಕು, ಜಗತ್ತು ತುಂಬಾ ಸುಖವಾಗಿರ್ಬೇಕು, ಪಕ್ಕದವನಿಗಿಂತಲೂ ಚೆನ್ನಾಗಿರ್ಬೇಕು, ಸ್ವಂತ ಕುಟುಂಬಗಳಲ್ಲೇ ಒಬ್ಬರು ನನಗೂ ನಾನು ಚೆನ್ನಾಗಿರ್ಬೇಕು, ಆ ನಾನು ಅನ್ನೋ ಇದೆಯಲ್ಲ ಅದನ್ನು, ಅದು ಅದರಿಂದ ದುಃಖ. ಸೊ ಬುದ್ಧ ಹೇಳೋದೇನು ಅಂದ್ರೆ, ಅವರು ಎಲ್ಲರೂ ಇನ್ನೊಬ್ರು ನಿನ್ನ ಹಾಗೆ ಇದ್ದಾರೆ ಅಂತ ತಿಳ್ಕೊಂತ ನೋಡಿ. ಮುಂದೆ ಬಹಳ ಉದಾತ್ತವಾದ ಧರ್ಮಗಳನ್ನು ನೀಡಿದಂತ ಎಲ್ಲ ಇವರು ಕೂಡ ಹೇಳೋದು,
ಈ ಬುದ್ಧ ಹೇಳಿದ್ದನ್ನೇ ಎಲ್ಲೋ ರಿಪೀಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಎಲ್ಲ ಒಳ್ಳೆಯ ಗುಣಗಳನ್ನೆಲ್ಲ ಬುದ್ಧ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಅದಲ್ಲದೆ ಪಂಚಶೀಲ ತತ್ವಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ಇವತ್ತಿನ ಪ್ರಸ್ತುತ ಸಂದರ್ಭಕ್ಕೂ ಕೂಡ ನಮ್ಗೆ ಅನ್ವಯಿಸ್ಕೊಳ್ಬಹುದು ಅನ್ನುವಂತ ನಾವು ಕೇಳ್ತಾ ಇರ್ತೀವಿ. ಆರ್ಯ ಸತ್ಯಗಳ ಜೊತೆಗೆ ಪಂಚಶೀಲ ತತ್ವಗಳು ಕೂಡ. ಪಂಚಶೀಲನು ತತ್ವಗಳನ್ನ ಬದುಕಿಗೆ ಒಳ್ಳೆಯದಾಗುವಂತ ತತ್ವಗಳು. ಬುದ್ಧ ಹೇಳುವ ಪ್ರಜ್ಞೆ, ಶೀಲ ಮತ್ತು ಸಮಾಧಿ ಅವು ಅಷ್ಟಾಂಗ ಮಾರ್ಗಗಳಲ್ಲೇ ಬರ್ತವೆ. ಅವು ಮೊದಲನೆಯ ಪ್ರಜ್ಞೆಯ ಮನಸ್ಸಿಗೆ ಸಂಬಂಧಪಟ್ಟಂತವು. ಸಮ್ಮ, ವಾಚ ಈ ತರ ಅದು ಇವೆ. ಅವು ಮನಸ್ಸಿಗೆ ಸಂಬಂಧಪಟ್ಟಂತವು, ಪ್ರಜ್ಞೆಗೆ ಸಂಬಂಧಪಟ್ಟವು, ಶೀಲಕ್ಕೆ ಸಂಬಂಧಪಟ್ಟವು, ಅದೆಲ್ಲ ನಾವು ಮಾಡುವ ಕ್ರಿಯೆ ಸಂಬಂಧಪಟ್ಟಂತವು, ಕರ್ಮಗಳು, ಸಮಾಧಿಗೆ ಸಂಬಂಧಪಟ್ಟ ಅಷ್ಟಾಂಗ ಮಾರ್ಗಗಳು, ಇವನ್ನೆಲ್ಲ ಪಾಲಿಸೋದ್ರಿಂದ ಯಾವ ಕೆಡಕು ಬರಲ್ಲ, ಅದರಿಂದ ದುಃಖ ಇರಲ್ಲ. ಹಾಗೆ ಅಂತ ಪಂಚಶೀಲಗಳು ಮೂಲ ಇದು. ಯಾವುದು ಬುದ್ಧ ಧರ್ಮ, ಬುದ್ಧರೇ ಒಂದ್ ಕಡೆ ಹೇಳ್ತಾರೆ, ನನ್ನ ಸಂದೇಶಗಳು ಅಂದ್ರೆ ಧರ್ಮ ತಿಳ್ಕೊಳಕ್ ಸುಲಭ, ಆದ್ರೆ ಪಾಲಿಸೋದು ಕಷ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸಿಗೆ, ಮನಸ್ಸಿನ ಮನಸ್ಸು ಮೂಲಭೂತವಾಗಿ ಅದು ಇವಿಲ್ ಒಂದು ರೀತಿ, ಅಂದ್ರೆ ಮಾರ ಅಂತ ಹೇಳ್ತಾರೆ ಬುದ್ಧ ಧರ್ಮದಲ್ಲಿ. ಅದರಿಂದ ಏನೆಲ್ಲ ಬಯಕೆಗಳಿರ್ತಾವಲ್ಲ, ಅದು ಹತ್ತಿಕ್ಕೋದು ಕಷ್ಟ. ಸೊ ಅದನ್ನ ಹತ್ತಿಕ್ಬೇಕಾದ್ರೆ ಅಂದ್ರೆ ಮಾರನ್ನ ಹೊರಗಿಡಬೇಕು. ಇನ್ನೊಂದು ವಿಶೇಷ ಅಂದ್ರೆ ಬುದ್ಧ ಹೇಳೋದು ಮಾರ ನಿನ್ನೊಳಗಿದ್ದಾನೆ ಅಂತ. ಬೇರೆಯ ಧರ್ಮಗಳಲ್ಲಿ ಇವಿಲ್ ಹೊರಗಡೆ ಇರುತ್ತೆ, ನಿಮ್ಗೆ ತೊಂದರೆ ಕೊಡುತ್ತೆ, ಅದಕ್ಕೆ ನೀವು ಯುದ್ಧ ಸನ್ನದ್ಧರಾಗಿ ಅನ್ನೋ ತರ. ಆದ್ರೆ ಇಲ್ಲಿ ಮನಸ್ಸಿನಲ್ಲೇ, ಮನಸ್ಸೇ ನಮ್ಗೆ ಕೆಡಕನ್ನು ಉಂಟು ಮಾಡೋದು. ಆ ಮಾರ ನಿನ್ನಲ್ಲಿದ್ದಾನೆ, ಅದನ್ನು ಹೊರಗಾಕು ಅಂತ ಬುದ್ಧ ಹೇಳೋದು. ಸೊ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಹೊರಗಡೆ ಹಾಕು ಅಂತ. ಅದಕ್ಕಾಗಿ ಈ ತರದ ನಿತ್ಯದ ಕರ್ಮಗಳನ್ನ ಪಾಲನೆ ಮಾಡಬೇಕು, ಪಾಲನೆ ಮಾಡಬೇಕು, ಸಂದೇಶಗಳನ್ನ ಪಾಲಿಸಬೇಕು. ಹೌದು, ಬಹಳ ಸಂಕ್ಷಿಪ್ತವಾದ ಒಂದು ಇದೆ ಗಾಥಾ ಇದೆ ತಮ್ಮ ಪದದಲ್ಲಿ. ಇಡೀ ಬೌದ್ಧ ಧರ್ಮವನ್ನು ಹೇಳುವಂತದ್ದು ಒಂದು, ಸಬ್ಬ ಪಾಪಸ್ಸ ಅಕರಣಂ ಕುಶಲಸ್ಸ ಉಪಸಂಪದ ಸಚಿತ್ತ ಪರಿಯೋದಪನಂ ಏತಂ ಬುದ್ಧಾನುಶಾಸನ. ಅಂದ್ರೆ ಎಲ್ಲ ಕೆಟ್ಟದನ್ನು ತ್ಯಜಿಸು, ಒಳ್ಳೆಯದನ್ನೇ ಮಾಡು ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಕೊ, ಇದೇ ಬುದ್ಧಾನುಶಾಸನ. ಇಷ್ಟೇ ಬುದ್ಧರು ಹೇಳೋದು ಎಲ್ಲ ನೋಡಿ, ಇಷ್ಟು ಅಡಕವಾಗಿ ಒಂದು ಗಾಥೆಯಲ್ಲಿ ಇದೆ. ಹಾಗಾಗಿ ಪಂಚಶೀಲಗಳು, ಎಲ್ಲ ಅಷ್ಟಾಂಗ ಮಾರ್ಗಗಳು ಎಲ್ಲ ಬಂದ್ಬಿಡ್ತವೆ. ಖಂಡಿತ ಒಳ್ಳೆಯದನ್ನ ಮಾಡಬೇಕು. ಸೊ ಒಳ್ಳೆಯದನ್ನ ಮಾಡಿದಾಗ ನಿಮ್ಮ ಹತ್ತ ಬೆರಳು ತೋರಿಸುವವರು ಯಾರು ಇಲ್ಲದೆ ಇರುವಾಗ ದುಃಖವೇ ಇರಲ್ಲ, ಕೆಡುಕು ಇರಲ್ಲ. ಪ್ರಾಯಶಃ ಈ ಕಾರಣಕ್ಕಾಗಿನೇ 2553 ವರ್ಷಗಳ ನಂತರವೂ ಕೂಡ ಬುದ್ಧ ನಮ್ಮನ್ನ ಕಾಡ್ತಾರೆ ಅನ್ಸುತ್ತೆ. ಈ ಕಾಡುವಿಕೆಗೆ ಮತ್ತಷ್ಟು ಕಾರಣಗಳು ಇರ್ಬೋದು. ಇವತ್ತಿನ ವರ್ತಮಾನದ ನಮ್ಮ ತಲ್ಲಣಗಳಿದೆ ಅಲ್ಲ, ಅದು ಕೂಡ ಕಾರಣಗಳಿರ್ಬೋದು. ಈ ತಲ್ಲಣಗಳ ಪರಿಹಾರಕ್ಕೆ ಹುಡುಕುವಂತ ಪ್ರಯತ್ನದಲ್ಲಿ ಏನು ಧಮ್ಮದ ಅಥವಾ ಬುದ್ಧನ ಮಾರ್ಗಗಳನ್ನು ಅನುಸರಿಸುವಂಥದ್ದು, ಅನುಸರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಪ್ರಯತ್ನವನ್ನು ಮತಾಂತರ ಅನ್ನುವಂತ ಹಣೆಪಟ್ಟಿ ಕೊಟ್ಟು ಕರೆಯುವಂಥದ್ದು ಎಷ್ಟು ಸೂಕ್ತ ಸರ್ ತಮ್ಮ ಪ್ರಕಾರ? ಅದು ಬೌದ್ಧ ಧರ್ಮದಿಂದ ಹೊರಗಡೆ ಇರುವವರಿಗೆ, ದೂರದಿಂದ ನಿಂತು ನೋಡೋರಿಗೆ ಅದು ಮತಾಂತರ ಅನಿಸ್ಬೋದು. ಆದರೆ ಬೌದ್ಧ ಮಾರ್ಗವನ್ನು ಅನುಸರಿಸೋರಿಗೆ ಅದು ಅನ್ಸಲ್ಲ. ಹಾಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಾದ್ಯಂತ ಬಹಳ ಸಂಖ್ಯೆಯಲ್ಲಿ ಬುದ್ಧನನ್ನು ಅನುಸರಿಸೋರಿದ್ದಾರೆ, ಬುದ್ಧ ಮಾರ್ಗವನ್ನು ಅನುಸರಿಸೋರಿದ್ದಾರೆ. ಅದೊಂದು ನಾಮನ್ ಕ್ಲೇಚರ್ ಇಟ್ಕೊಳ್ಳದೇ ಇರ್ಬೋದು. ಅದೊಂದು ಧರ್ಮ ಅಲ್ಲ, ಅದು ಜೀವನ ವಿಧಾನ. ಬಹಳ ದೊಡ್ಡ ದೊಡ್ಡವರೆಲ್ಲರೂ, ಈಗ ಐನ್ಸ್ಟೀನ್ ಇಂದ ಹಿಡಿದು ಮಹಾತ್ಮ ಗಾಂಧೀಜಿಯವರು ಕೂಡ, ಅವ್ರಿಗೂ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಬುದ್ಧನ ಕೊಡುಗೆ ಬಹಳ ಇದೆ ಅಂತ. ಇಷ್ಟು ಯಾಕೆ ಅಂದ್ರೆ ಅಹಿಂಸೆಯನ್ನು ಮೊದಲು ಹೇಳಿದವನೇ ಬುದ್ಧ. ಅವನಿಗೆ ಇನ್ನೊಬ್ಬರಿಗೆ ಕೆಡಕು ಮಾಡಬಾರ್ದು ಒಂದ್ ಕಡೆ ಬರುತ್ತೆ. ಬುದ್ಧ ತನ್ನ ಕಾಲದಲ್ಲಿ ಯಜ್ಞಶಾಲೆಗಳಲ್ಲಿ ಹೋಗಿ ಬ್ರಾಹ್ಮಣರು ಹೊಸ ಬೆವೆಲ್ ಸಾಬೂನು, ಇದರ ಅನನ್ಯ ಆಕ್ಟಿ ಪ್ರೋ ಎನ್ ನಿಂದ ಸಿಗುತ್ತದೆ ಪವರ್ ಆಫ್ 3.
ಪೋಷಣೆ, ಸುರಕ್ಷೆ, ತೇವಾಂಶ. ಹೊಸ ವೆವೆಲ್ ಸಾಬೂನು ಬೈ ಐಟಿಸಿ. ಯಜ್ಞಗಳನ್ನು ಮಾಡುವಾಗ ತನ್ನ ಬಿಕ್ಕುಗಳ ಜೊತೆ ಪರಿರ್ವಾಜಕರ ಜೊತೆ ಹೋಗಿ ಧರಣಿ ಕೋರ್ತಿದ್ದಂತೆ. ಅಲ್ಲಿ 500 ಮಣಕಗಳು, 500 ಆಡುಗಳು, 500 ಹೋರಿಗಳನ್ನು ತಂದು ಅಗ್ನಿಶಾಲೆಯಲ್ಲಿ ನಿಲ್ಲಿಸಿ ಅವ್ರನ್ನೆಲ್ಲ ಕೊಲ್ತಾರೆ, ಬಲಿ ಕೊಡ್ತಾರೆ ಅನ್ನೋದನ್ನು ವಿರೋಧಿಸಿ, ಈ ಬಾಯಿಲ್ಲದ ಪ್ರಾಣಿಗಳನ್ನು ಯಾಕೆ ಕೊಲ್ತೀರಿ, ನನ್ನನ್ನು ಕೊಲ್ಲಿ ಬೇಕಾದರೆ, ಈ ರೀತಿ ಹೇಳಿ ಅವ್ರಿಗೂ ಅದನ್ನು ತಡೆ ಹಿಡಿತಾ ಇದ್ರಂತೆ. ಅಹಿಂಸೆ ನೋಡಿ, ಅವ್ರಿಗೆ ಆಗಲೇ ಎಷ್ಟು ಇವ್ರು ಮಾಡೋದು ಮೌಢ್ಯ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಿದ್ರಲ್ಲ. ಸೊ ಅದು ಇವತ್ತಿಗೂ ಸತ್ಯ. ಅದಕ್ಕೆ ಐನ್ಸ್ಟೀನ್ ಮುಂದಿನ ಜನಾಂಗದ ಧರ್ಮ ಇದು ಅಂತ ಹೇಳ್ತಾ ಇದ್ದ. ಸರಿ, ಇವತ್ತು ಈ ಒಂದು ಏನು ಬಹಳ ಎಲ್ಲವೂ ನನಗೆ ಬೇಕು, ಎಲ್ಲವನ್ನೂ ಅನುಭವಿಸ್ಬೇಕು ಅನ್ನುವಂತ ಅತಿಯಾದಂತ ಸ್ವಾರ್ಥ, ಅತಿಯಾದಂತ ಭೋಗ ಜೀವನದ ಪರಾಕಾಷ್ಠೆಯಲ್ಲಿ ಹೋಗ್ತಾ ಇರ್ತಕ್ಕಂಥ, ಅದು ಎಲ್ಲರನ್ನೂ ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಹಳ್ಳಿಯವರು ಇರ್ಬೋದು, ನಗರದವ್ರು, ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಆದ್ಮೇಲೆ ಹಿಂಸೆ ಅನ್ನುವಂಥದ್ದು ಸಹಜವಾಗ್ಬಿಟ್ಟಿದೆ ಇವತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಪಸರಿಸ್ತಾ ಇರ್ತಕ್ಕಂಥ ಈ ಸಂದರ್ಭಗಳಲ್ಲಿ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಿಂದ ಹೊರಬರ್ಲಿಕ್ಕೆ ಬುದ್ಧ ಮಾರ್ಗ ಆಗ್ತಾರೆ ಸರ್? ಖಂಡಿತ ನೋಡಿ, ಹಿಂಸೆ ಯಾಕೆ ಉಟ್ಕೊಂಡಿದೆ ಅಂದ್ರೆ ಜಗತ್ತಿನಲ್ಲಿ ಈ ಆದಿ ಕಾರಣದಿಂದ. ಅಂದ್ರೆ ಒಂದೊಂದು ಧರ್ಮವು ಒಂದೊಂದು ರೀತಿಯಾಗಿ ಆದಿ ಕಾರಣವನ್ನ ಹೇಳಿದೆ, ಆದ್ರೆ ಬುದ್ಧ ಮಾತ್ರ ಹೇಳಿಲ್ಲ. ಅಂದ್ರೆ ಈಗ ನೋಡಿ, ಈ ಜಗತ್ತಿನಲ್ಲಿ ಈಗ ಪ್ಯಾಲೆಸ್ಟೈನ್ ನಲ್ಲಿ ಯಾವಾಗ್ಲೂ ಯುದ್ಧ ನಡೀತಿದೆ, ತಾಲಿಬಾನ್ ನಲ್ಲಿ ಯಾವಾಗ್ಲೂ ಯುದ್ಧ ನಡೀತಿದೆ, ಹಾಗೆ ವೆಸ್ಟ್ ಆಫ್ರಿಕಾದಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ತೊಂದರೆಗಳಿವೆ. ಈ ಆಂತರಿಕ ಯುದ್ಧಗಳು ಯಾಕೆ ನಡೀತಾವೆ ಅಂದ್ರೆ, ನಮ್ಮ ದೇವರು ಹೀಗೆ ಹೇಳಿದಾನೆ, ಅದೇ ರೀತಿ ಜಗತ್ತಿರಬೇಕು ಅನ್ನುವ ನನ್ನ ಹಠ. ಸೊ ಅದನ್ನ ವಿರೋಧಿಸೋನ್ನ ಕೊಲ್ತೀನಿ ಅಂತ. ಇದು ಇದು ಧರ್ಮಗಳಲ್ಲಿ ಹೇಳಿಲ್ದಿದ್ರು, ಆದ್ರೆ ಧರ್ಮವನ್ನು ಅರಿತುಕೊಂಡವರು ಈ ರೀತಿಯ ಮನೋಭಾವನೆಯನ್ನು. ಅದಕ್ಕೆ ಬುದ್ಧ ಏನ್ ಹೇಳ್ತಾನೆ, ಅದ್ರ ಬಗ್ಗೆ ತಲೆ ಯಾಕೆ ಕೆಡಿಸ್ಕೊಳ್ತೀಯ ಅಂತ. ಒಂದು ಪಾಥಿಕ ಸುತ್ತ ಅಂತ ಇದೆ, ಅಲ್ಲಿ ಸುನಕತ್ತ ಅಂತ ಒಬ್ಬ ಬಿಕ್ಕು ಅವನು ಕೇಳ್ತಾನೆ ಒಂದ್ಸಲ, ಬಂತೆ ನೀವು ನನಗೆ ಮನುಷ್ಯ ಸಾಧಿಸಲಾರದಂತ ಯಾವುದೂ ಸಾಧನೆಯನ್ನು ಮಾಡಿ ತೋರಿಸಿಲ್ಲ, ಅದರಿಂದ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು, ನೀವು ನನಗೆ ಆದಿ ಕಾರಣವನ್ನು ಹೇಳಿಲ್ಲ, ಅದಕ್ಕೆ ನಾನು ಬಿಟ್ಟು ಹೋಗ್ಬೇಕು. ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ, ನಿನಗೆ ನಾನು ಮನುಷ್ಯ ಸಾಧಿಸಲಾರದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನ, ಇಲ್ಲ ನಿನಗೆ ಆದಿ ಕಾರಣವನ್ನು ಹೇಳ್ತೀನಿ ಅಂತ ಹೇಳಿದ್ನ, ಇಲ್ಲ ಮತ್ತೆ ನೀನೇ ಯಾಕೆ ಇದನ್ನ ಕೇಳ್ತಾ ಇದೀಯ, ಅದರಿಂದ ದುಃಖ ಕ್ಷಯವಾಗತ್ತಾ ಅಂತ ಕೇಳ್ತಾರೆ ಮರು ಪ್ರಶ್ನೆ. ಆದಿ ಕಾರಣವನ್ನು ತಿಳ್ಕೊಳ್ಳೋದ್ರಿಂದ ನಿನ್ನ ದುಃಖ ಕ್ಷಯ ಆಗುತ್ತ, ಇಲ್ಲ ಹಾಗಾದ್ರೆ ನೀನು ತಪ್ಪು, ನಿನ್ನದೇ ತಪ್ಪು ಅಂತ ಹೇಳ್ತಾರೆ. ಅದನ್ನ ಸಂಪೂರ್ಣವಾಗಿ ನಿರಾಕರಿಸದಂತ, ಯಾಕೆಂದ್ರೆ ಅದು ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ, ಅಥವಾ ನಿಮ್ ಕಣ್ಣೆದುರು ಅವೆಲ್ಲ ಭ್ರಮೆ ಅಂತ ಬುದ್ಧರಿಗೆ ಆಗ್ಲೇ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನ ಅಲ್ಲಿಗೇನೆ ನಿಲ್ಲಿಸಿ ಮತ್ತು ಶಾಂತಿಯ ಮಂತ್ರವನ್ನು ಜಪಿಸಿದ್ರು, ಅಹಿಂಸೆಯನ್ನ ಬಗ್ಗೆ ಹೇಳೋದು. ಹೀಗೆ ನಾ ಹೇಳಿದ್ನಲ್ಲ, ಯಾವುದು ಬಲಿಗೆ ಕೊಡೋದಾಗ್ಲಿ, ಯಜ್ಞಗಳು, ಆ ರಿಚುವಲ್ಸ್ ಬರೀ ಆಚರಣೆಗಳಲ್ಲಿ ನಂಬಿಕೆ ಇಲ್ದೇನೆ, ಆ ಪ್ರಕಾರವಾಗಿ ಅವರು ಹೇಳಿದ್ರಿಂದ ಸಮಸ್ಯೆನೆ ಉಟ್ಕೊಳ್ಳಲ್ಲ. ಯಾಕೆಂದ್ರೆ ಆ ಪಕ್ಕದ ದೇಶದವನು ನಮ್ಮ ಹಾಗೆ ಇರಲಿ ಅಂತ ಬಯಸಿದಾಗ ನಿಮ್ಗೆ ಯುದ್ಧ ಸಾಧ್ಯನೇ ಆಗಲ್ಲ. ಅಂದ್ರೆ ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್ ಅವರೇನು ಅಲ್ಲಗಳಿಯಲ್ಲ, ಆತ್ಮರಕ್ಷಣೆ ಮಾಡ್ಕೊಳ್ಳದೇ ಇರಿ ಹಾಗೆ ಇರಿ ಅಂತ ಹೇಳಲ್ಲ, ಅದನ್ನ ತಪ್ಪಾಗಿ ಅರ್ಥೈಸಿ ಕೆಲವರು ಹೇಳ್ತಾರೆ ಹಾಗಲ್ಲ. ಆದ್ರೆ ಇನ್ನೊಬ್ಬರ ಮೇಲೆ ವಿನಾಕಾರಣವಾಗಿ ಆಕ್ರಮಣ ನಡೆಸಬಾರದು, ಆ ರೀತಿಯಾದ ಒಂದು ಇದೆ. ಆಮೇಲೆ ಮನಸ್ಸಿನ ಮನಸ್ಸನ್ನ ಯಾವಾಗ್ಲೂ ನೀವು ಪಳಗಿಸ್ತಾ ಹೋಗ್ತೀರಿ ಬುದ್ಧ ಮಾರ್ಗದಲ್ಲಿ ಹೋದ್ರೆ ಧ್ಯಾನದ ಮುಖಾಂತರ ಮತ್ತು ಮೆತ್ತ ಭಾವನೆಯ ಮುಖಾಂತರ. ಸೊ ಹಾಗಾಗಿ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ ಮತ್ತೆ ಈರ್ಷೆ ಇವೆಲ್ಲವೂ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಬುದ್ಧ ಮಾರ್ಗದಲ್ಲಿ ಇರೋದು ನಿಮ್ಮ ಅನುಭವಕ್ಕೆ ನಿಲುಕುವಂತ ಸತ್ಯಗಳೇ. ಅದು ಯಾಕೆ ನೀವು ಹೇಳಿದ್ರಲ್ಲ, ಇವತ್ತು ಜಗತ್ತಿನಲ್ಲಿ ಉಳ್ಕೊಂಡಿದೆ ಅಂದ್ರೆ
ಅನುಭವದಿಂದ ಆಚೆಗಿರುವ ಯಾವ ವಿಷಯವನ್ನು ಹೇಳಿಲ್ಲ. ಬೇರೆ ಧರ್ಮಗಳ ಒಳ್ಳೆಯ ವಿಷಯಗಳು, ನಮಗೆ ನಿಲುಕುವ ವಿಷಯಗಳೇನಾದ್ರೂ ಇದ್ರೆ ಅದು ಬುದ್ಧ ಆಗಲೇ ಹೇಳಿದ್ದಾನೆ. ಅವು ಅಕಸ್ಮಾತ್ ಇವನು ಹೇಳಿಲ್ದೇ ಇರೋದು ಹೇಳಿದ್ರೆ ಅವೆಲ್ಲ ಸುಳ್ಳೇ ಇರ್ತವೆ, ಸಾಧಿಸಲಾಗಿರದಂತವು ಇರ್ತವೆ ಅಂತ ಆತರ ನಂಬ್ಕೋಬೇಕಾಗತ್ತೆ ನಾವು. ಸೊ ಇವತ್ತು ಯುದ್ಧದ ಈ ಜಗತ್ತಿಗೆ ಬುದ್ಧ ನಿಜವಾಗ್ಲೂ ತುಂಬಾ ಅನಿವಾರ್ಯ ಪ್ರಸ್ತುತನಾಗ್ತಾನೆ, ಅನಿವಾರ್ಯ ಆಗ್ತಾನೆ ಅಂತ ಅನ್ಸುತ್ತೆ. ಅದು ವ್ಯಕ್ತಿ ವ್ಯಕ್ತಿಯಿಂದ ಇರಲಿ ಅಥವಾ ಜಾತಿ ಜಾತಿ ಧರ್ಮ ರಾಷ್ಟ್ರಗಳು ರಾಜ್ಯ ರಾಜ್ಯಗಳ ನಡುವೆ ಇರುವಂತ ಎಲ್ಲ ಸಂಘರ್ಷಗಳಿಗೆ ಅವರು ಪರಿಹಾರ ಆಗ್ತಾರೆ. ಸರಿನು, ಈ ತರದ ಬಹಳ ಬಹಳ ಉದಾತ್ತ ಅಂಶಗಳನ್ನ ಸಂದೇಶಗಳನ್ನ ಕೊಟ್ಟಿರುವಂತ ಬುದ್ಧ ತಮ್ಮ ಬದುಕಿಗೆ ಯಾವಾಗ ಬಂದ್ರು, ಹೇಗೆ ಪ್ರಭಾವಿತರಾದ್ರಿ ತಾವು? ನಾನು ಈ ಧರ್ಮವನ್ನು ಕುರಿತು ಯೋಚನೆ ಮಾಡುವಾಗ ನಾ ಹೇಳಿದ್ನಲ್ಲ, ಒಂದು ಸಂಬದ್ಧವಾದಂತ ಯೋಚನೆ ಆಲೋಚನೆಗಳಿರುವ ಧರ್ಮಕ್ಕಾಗಿ ಹುಡುಕ್ತಾ ಇದ್ದೇನೆ. ಸೊ ಬುದ್ಧನು ಓದುವಾಗ ಇದು ಇಲ್ಲಿದೆ ಅಂತ ಅನ್ನಿಸ್ತು. ಅಂದ್ರೆ ಇಲ್ಲಿ ಮೌಢ್ಯಕ್ಕೆ ಜಾಗ ಇಲ್ಲ, ಆಮೇಲೆ ವಿನಾಕಾರಣವಾದ ಆಚರಣೆಗಳಿಗೆ ಜಾಗ ಇಲ್ಲ. ಸೊ ಹಾಗಾಗಿ ನಾವು ವೈಚಾರಿಕವಾದ ಮತ್ತು ಮಾನವೀಯವಾದ ನೆಲೆಯಲ್ಲಿ ಜೀವನ ಮಾರ್ಗವನ್ನು ಕಲ್ಪಿಸ್ಕೊಳ್ಬೇಕಾದ್ರೆ ಇದು ಬಹಳ ಸೂಕ್ತ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಒಬ್ಬ ಸಾಮಾನ್ಯ ಉಪಾಸಕನಾಗಿ ನನಗೆ ತಿಳಿದಿರೋ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಲ್ಲದೆ ತಮ್ಮ ಬದುಕು ಮತ್ತು ಬರಹಗಳಲ್ಲೂ ಕೂಡ ಗಾಢವಾಗಿ ಇದನ್ನ ಹೆಚ್ಚು ಬಳಸ್ಕೊಳ್ತಾ ಇದ್ರಿ, ಮತ್ತೆ ಅದನ್ನೇ ಹೆಚ್ಚು ಪ್ರಚಾರ ಮಾಡುವಂತ ಜನರಿಗೆ ತಿಳಿಸುವಂತ ಪ್ರಯತ್ನ ಕೂಡ ತಮ್ಮಿಂದ ನಡೀತಾ ಇದೆ. ಹೌದು, ಅದು ಸಹಜ. ಯಾಕೆಂದ್ರೆ ನಮ್ ಆಗ್ಲೇ ಹೇಳಿದಾಗೆ ಇವತ್ತಿನ ಸಮಾಜ ಎಷ್ಟು ಕಲುಷಿತವಾಗಿದೆ ಅಂದ್ರೆ, ಇದೊಂದು ಕೊಳ್ಳುವ ಸಂಸ್ಕೃತಿ ಮತ್ತು ಎಲ್ಲ ಇದೆ ಅವರಿಗೆ, ಭೌತಿಕ ವಸ್ತುಗಳಿವೆ ಆದ್ರೆ ಅದನ್ನ ಬಳಸೋದಕ್ಕೆ ಬರ್ತಾ ಇಲ್ಲ, ಆಮೇಲೆ ಅದರ ಕ್ಷಣಿಕತೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ. ಇದು ಅನಿಚ್ಚ ಅಂತ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಎಲ್ಲರೂ ಇದು 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 ಶಾಶ್ವತವಾಗಿ ನಾನು ಸಂಪಾದನೆ ಮಾಡೋದು ಅಥವಾ ನಾನು ಅನುಭವಿಸೋದು ಅಂತ ತಿಳ್ಕೊಂಡಿರ್ತಾರೆ. ಅಂದ್ರೆ ಒಂದು ಹಾಗಂದ್ರೆ ಈ ಈ ವೈರಾಗ್ಯದ ಜೀವನ ಅಂತಲ್ಲ ಇದು, ಅಂದ್ರೆ ಇದು ಇನ್ನೊಬ್ಬನಿಗೂ ಸಲ್ಲತ್ತೆ ಅನ್ನೋ ಸನ್ಮಾರ್ಗದ ಸಹನೆಯ ಜೀವನ. ಜಗತ್ತಿನಲ್ಲಿ ಎಲ್ಲ ಕಡೆ ಅಸಹನೆ ತುಂಬಿಕೊಂಡಿದೆ, ಇವತ್ತು ತುಂಬಾ ಅಸಹನೆ ಇದೆ ಧರ್ಮದ ಬಗ್ಗೆ ಇನ್ನು ಅಥವಾ ಇನ್ನೂ ಎಲ್ಲ ವಿಷಯಗಳಲ್ಲೂ. ಇದು ನಂದೇ ಹೆಚ್ಚು, ನನ್ನದು ಸರಿ ಎನ್ನುವ ಅಸಹನೆಯನ್ನು ಹೋಗಲಾಡಿಸ್ಬೇಕಾದ್ರೆ ಬುದ್ಧ ಮಾರ್ಗವೇ ಪ್ರಸ್ತುತ ಅಂತ ಅನಿಸುತ್ತೆ. ಅದಕ್ಕಾಗಿ ಸಾಹಿತ್ಯ ಮಾರ್ಗದ ಮೂಲಕ ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದ್ರೆ. ಇನ್ನು ಬಹಳ ಮುಖ್ಯವಾಗಿ ಇವತ್ತೇನು ನಾವು ಬುದ್ಧ ಮಾರ್ಗದತ್ತ ಹೊರಳುವಂತ ಜನರನ್ನು ನೋಡಿದಾಗ, ಸಮುದಾಯವನ್ನು ನೋಡಿದಾಗ, ಬಹುತೇಕ ಈ ತಲ್ಲಣಕ್ಕೆ ಒಳಗಾಗಿರ್ತಕ್ಕಂಥ, ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನ ಅಥವಾ ದೀನದಲ್ಲಿ ತರುವಂತ ಏನು ಕರಿತೀವಿ ಅವರನ್ನು, ಈ ಎರಡು ರೀತಿಯ ಚರ್ಚೆಗಳು ಸರ್. ಒಂದು, ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಒಪ್ಕೊಂಡ್ರು ಕಾರಣಕ್ಕಾಗಿ ಹೋಗ್ತಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ನಡೀತಾ ಇದೆ. ಇದನ್ನ ಎಷ್ಟು ಮಟ್ಟಿಗೆ ತಾವು ಒಪ್ಕೊಳ್ತೀರಿ? ನೋಡಿ, ಒಂದು ಬಹುಸಂಖ್ಯಾತ ವರ್ಗಕ್ಕೆ ಧರ್ಮದ ಹಸಿವಿದೆ ಈ ದೇಶದಲ್ಲಿ ಅನ್ನೋದು ವ್ಯಕ್ತವಾಗಿದೆ. ಈಗ ಈ ನೋಡಿದ್ರೆ ಇಂಡಿಯಾ ದೇಶದಲ್ಲಿ ನಡೀತಿರೋದು, ಲಕ್ಷಾಂತರ ಜನ ಒಟ್ಟಿಗೆ ಬೌದ್ಧ ಧರ್ಮವನ್ನು ಒಪ್ಕೊಂಡ್ರು ಅಂದ್ರೆ ಏನು ತೋರಿಸುತ್ತೆ ಅಂದ್ರೆ, ಎಲ್ಲೋ ಒಂದು ಕೊರತೆ ಇದೆ ಜನಗಳಿಗೆ. ಹಿಂದೂ ಧರ್ಮದಲ್ಲಿ ಇದ್ದುಕೊಂಡು ಅವರಿಗೆ ಜಾತಿ ಪದ್ಧತಿಯಿಂದ ಆಗುವಂತ ಅನೇಕ ಅನಾನುಕೂಲಗಳು, ಕಿರಿಕಿರಿಗಳು, ಅವಮಾನಗಳು, ಕೀಳರಿಮೆ, ಇವನು ಹೋಗಲಾಡಿಸ್ಬೇಕಾದ್ರೆ ಕಾರಣ ಏನು, ದಾರಿಯಲ್ಲಿದೆ ಹಾಗೆ ಅಂತ. ಈಗ ಹಿಂದೂ ಜಾತಿ ಪದ್ಧತಿಯಲ್ಲಿ ಒಂದು ಡಿನಾಮಿನೇಷನ್ ಅಲ್ವೇ ಅಲ್ಲ, ಅದು ಒಂದು ರೂಪಾಯಿನ ಚಿಲ್ಲರೆ ಮಾಡಿಸಿದಾಗ ಅದು 99 paisa ಜಾತಿ ಒಂದು, 1 paisa ಜಾತಿ ಒಂದು. ಆ 1 paisa 10 paisa ಜಾತಿಗಳಿಗೆ ಬೆಲೆನೇ ಇಲ್ಲ. ಬಿಸಾಕಿದ್ರು ಅದು ಭಿಕ್ಷಕನಿಗೆ ಅಥವಾ ಯಾವುದೋ ಕೈಗೆತ್ಕೊಳ್ಳದೇ ಇರೋಂತ ಬೆಲೆ ಇಲ್ಲದ ಜಾತಿಗಳನ್ನು. ಸೊ ಅವರಿಗೆ ಕೀಳರಿಮೆ ಸತತವಾಗಿ ಕಾಡ್ತಿರುತ್ತೆ. ಆಮೇಲೆ ಎಲ್ಲ ಇರುತ್ತೆ ಅವರಿಗೆ, ಭೌತಿಕವಾಗಿ ಮತ್ತು ಎಲ್ಲ ಪಡ್ಕೊಂಡಿರ್ತಾರೆ, ಆದ್ರೆ ಆತ್ಮ ಗೌರವ ಇರಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನ್ ಕರಿತೀವಲ್ಲ, ಅದು ಸಿಗಲ್ಲ. ಹೇಗೆ ಹೇಗೆ ಹೇಳ್ಕೊಳ್ಳೋದು ನಮ್ಮ ಅಸ್ತಿತ್ವ ಹೇಗೆ, ಅದನ್ನ ಕಂಡ್ಕೊಳ್ಳೋಕ್ಕೋಸ್ಕರ ಜನ ಮುಗಿ ಬೀಳ್ತಾ ಇದ್ದಾರೆ. ಅದು ಅದನ್ನ ಅಂಬೇಡ್ಕರ್ ಅವರು ಸಾಮಾನ್ಯರೆಲ್ರಿಗೂ ಎಲ್ಲಾನು ಅಭ್ಯಾಸ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಒಬ್ರು ಒಬ್ರು ಎ ಗ್ರೇಟ್ ಮೈಂಡ್ ಅವರು ನೋಡಿರ್ತಾರೆ, ಅವ್ರು ಹೇಳಿದ್ ಸರಿ ಇರ್ಬೋದು ಅಂತ ಒಪ್ಕೊಳ್ಳೋದು ಒಂದು ವರ್ಗ ಇರ್ಬೋದು. ಇನ್ ಕೆಲವರು ತಾವಾಗಿಯೇ ಪರೀಕ್ಷೆ ಮಾಡಿ ಇದ್ ಸರಿ ಅಂತ ಒಪ್ಕೊಳ್ಬಹುದು.
ಒಟ್ಟಾರೆ ಇಲ್ಲಿರ್ತಕ್ಕಂತ ನೋವು ಅವಮಾನಗಳಿಗೆ ಪರಿಹಾರ ಮಾರ್ಗ ಅಂಬೇಡ್ಕರ್ ತೋರಿಸ್ಕೊಟ್ಟಂತ ಒಂದು ನೆಪವಾಗಿ ಅಂಬೇಡ್ಕರ್ನ ತಗೊಳ್ಳುವಂತ ಪರಿಸ್ಥಿತಿ ಇದೆ. ತುಂಬಾ ಸಂತೋಷ ಸರ್, ಬಹಳಷ್ಟು ಅಮೂಲ್ಯವಾದಂತ ಸಂಗತಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ, ವೀಕ್ಷಕರಿಗೆ ಮನದಟ್ಟು ಮಾಡಿಕೊಟ್ಟಿದ್ರಿ. ಅದಕ್ಕಾಗಿ ಎಲ್ಲ ವೀಕ್ಷಕರ ಪರವಾಗಿ ದೂರದರ್ಶನ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೌಂದರ್ಯ ನಿಮ್ಮ ಕೈಸೆರೆ ಜಗ ತಲೆಬಾಗಿದೆ ಆರ್ಜಿಸಿ. ಆತ್ಮೀಯ ವೀಕ್ಷಕರೇ, ಲಯ ಲಹರಿಯಾಗಿರಬಹುದು, ಲಯ ಲಾಸ್ಯವಿರಬಹುದು, ಚಂದನೋತ್ಸವವಿರಬಹುದು, ತತ್ವ ರಸಾನುಭವವಿರಬಹುದು, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮಿಂದ ನಿಮಗಾಗಿ ಹಾಗೂ ನಿಮಗೋಸ್ಕರ. ರಾಜಭವನದ ಗಾಜಿನ ಮನೆಯಿಂದ ಹಳ್ಳಿಯ ಉದ್ದಕ್ಕೂ ನಮ್ಮ ಆಮಂತ್ರಿತ ವೀಕ್ಷಕರ ಕಾರ್ಯಕ್ರಮಗಳು ಅವ್ಯಾಹತವಾಗಿ ನಡೆಯುತ್ತಾ ಬಂದಿವೆ. ಘನತೆವೆತ್ತ ರಾಜ್ಯಪಾಲರಿಂದ ಹಿಡಿದು ನಮ್ಮ ನೇಗಿಲೆ ಯೋಗಿಯ ಸಮ್ಮುಖದಲ್ಲೂ ನಮ್ಮ ಕಾರ್ಯಕ್ರಮಗಳು ನಡೆದಿವೆ. ಈ ಕಾರ್ಯಕ್ರಮಗಳು ಇನ್ನೂ ನಡೆಯುತ್ತಲೇ ಇರುತ್ತವೆ. ಕಲಾವಿದರು ಈ ಎಲ್ಲಾ ಕಲಾಪಗಳಲ್ಲಿ ಎಷ್ಟು ಮುಖ್ಯವೋ ತಾವು ಅಂದರೆ ವೀಕ್ಷಕರು ಅಷ್ಟೇ ಪ್ರಧಾನ. ನೀವಿಲ್ಲದೆ ಕಾರ್ಯಕ್ರಮವಿಲ್ಲ. ಆ ಕಾರಣಕ್ಕಾಗಿಯೇ ನಿಮ್ಮಂಥ ಆಸಕ್ತ ವೀಕ್ಷಕರ ನಾಮಪಟ್ಟಿಯನ್ನು ನಾವು ಸಿದ್ಧಪಡಿಸುತ್ತಿದ್ದೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ನೀವು ನಿಮ್ಮ ಹೆಸರು, ವಿಳಾಸ, ವಯಸ್ಸು, ಉದ್ಯೋಗ ಮುಂತಾದ ವಿವರಗಳನ್ನು ನಮಗೆ ಅಂಚೆ, ಫ್ಯಾಕ್ಸ್ ಅಥವಾ ಇಮೇಲ್ ಮೂಲಕ ಕಳುಹಿಸಬಹುದು. ನಮ್ಮ ವಿಳಾಸ, ಫ್ಯಾಕ್ಸ್ ಹಾಗೂ ಇಮೇಲ್ ವಿವರಗಳು ಹೀಗಿವೆ. ಹಿರಿಯ ನಿರ್ದೇಶಕರು, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5-6.